These 3 days, we have been asked to talk about biblical perspectives on the pandemic. ಈ ಮೂರು ದಿನಗಳು ಮಹಾಮಾರಿಯ ವಿಷಯದಲ್ಲಿ ದೇವರ ವಾಕ್ಯಕ್ಕನುಸಾರವಾದಂತಹ ಆಲೋಚನೆ ಎಂಬ ವಿಷಯದಲ್ಲಿ ನಾವು ಮಾತನಾಡಬೇಕೆಂಬುದಾಗಿ ಕೇಳಲ್ಪಟ್ಟಿದ್ದೇವೆ. Now there are various ways of looking at it. ಅದರ ಕುರಿತಾಗಿ ನೋಡಲಿಕ್ಕೆ ಅನೇಕ ರೀತಿಯಾದಂತಹ ಮಾರ್ಗಗಳಿವೆ. You could look at the pandemic itself from a biblical point of view and see what happens in the course of history before the coming of Jesus. ಈ ಮಹಾಮಾರಿಯನ್ನು ಆ ಒಂದು ಬೇರೊಂದು ರೀತಿಯಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ನೀವು ನೋಡಿಕೊಳ್ಳಬಹುದು. ಕರ್ತನಾದ ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ನಡೀತದೆ ಎಂಬುದಾಗಿ ನಾವು ನೋಡಬಹುದು. But I didn't want to look at it that way this time. ಆದ್ರೆ ಈ ಸಮಯದಲ್ಲಿ ನಾನು ಆ ರೀತಿಯಾಗಿ ಆ ಒಂದು ವಿಧದಲ್ಲಿ ನಾನು ನೋಡುವುದಿಲ್ಲ. These 3 days I wanted to look at how believers, you and I as Christians, can from the right perspective look at the pandemic and live a godly life. ಈ ದಿನಗಳಲ್ಲಿ ವಿಶ್ವಾಸಿಗಳಾದಂತಹ ನಾನು ಮತ್ತು ನೀವು, ಕ್ರೈಸ್ತರಾದಂತಹ ನಾನು ಮತ್ತು ನೀವು ಈ ಮಹಾಮಾರಿಯನ್ನು ನೋಡಿ ಯಾವ ರೀತಿಯಾಗಿ ನಾವು ವಿಶ್ವಾಸಿಗಳಾಗಿ ಜೀವಿಸಬಹುದು ಎನ್ನುವಂತಹ ಆ ಒಂದು ಅಂಶದ ವಿಷಯದಲ್ಲಿ ನಾನು ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. So I'm going to be talking about how you and I as believers ought to be looking at this pandemic and taking this to the Lord. ಈ ಒಂದು ಸಮಯದಲ್ಲಿ ಲಾಕ್ಡೌನ್ ಆಗಿರುವಾಗ ಈ ಒಂದು ಮಹಾಮಾರಿಯ ಆ ಸಮಯದಲ್ಲಿ ಲಾಕ್ಡೌನ್ ಆಗಿರುವಂತಹ ಈ ಸಂದರ್ಭವನ್ನು ವಿಶ್ವಾಸಿಗಳಾದಂತಹ ನಾನು ನೀವು ದೇವರನ್ನು ಮೆಚ್ಚಿಸುವ ಹಾಗೆ ನಾವು ಹೇಗೆ ಜೀವಿಸುವುದಕ್ಕೆ ಸಮಯವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳಬೇಕೆಂಬುದಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. So yesterday we looked at the riches and the blessings we have as believers in Christ Jesus. ಕರ್ತನಾದಂತಹ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾದಂತಹ ನಮಗೆ ಇರುವಂತಹ ಆಶೀರ್ವಾದಗಳು ಮತ್ತು ಲಾಭಗಳ ಕುರಿತಾಗಿ ನಿನ್ನೆ ದಿನ ನಾವು ನೋಡುತ್ತಾ ಬಂದೆವು. Today we look at another angle of how secure we are in Christ Jesus, so that we can be confident no matter what happens to us in this world, we are safe and our anchor is firm in Christ Jesus. ಆದ್ರೆ ಈ ದಿನ ಈ ಲೋಕದಲ್ಲಿ ಏನೇ ನಡೆದರೂ ಸಹ ಪರವಾಗಿಲ್ಲ, ನಮ್ಮ ಒಂದು ಆತ್ಮಗಳು ಅವು ಸಂರಕ್ಷಿಸಲ್ಪಟ್ಟಿವೆ, ಅವು ಸ್ಥಿರವಾಗಿದೆ, ಅದು ಭದ್ರವಾಗಿದೆ. ಯಾಕೆಂದ್ರೆ ನಮ್ಮ ನಂಬಿಕೆಗೆ ಆಧಾರನು ಅಥವಾ ಲಂಗರಾಗಿರುವಂತವನು ನಮ್ಮ ಕರ್ತನಾದಂತಹ ಯೇಸು ಕ್ರೈಸ್ತನು ತಾನೇ ಆಗಿದ್ದಾನೆ. You know, life has changed radically for all the nations of the world and even individuals. ಈ ಲೋಕದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಮತ್ತು ವ್ಯಕ್ತಿಗಳಲ್ಲಿಯೂ ಸಹ ಆ ಜೀವನ ಶೈಲಿ ಅಥವಾ ಜೀವಿತ ಎನ್ನುವಂಥದ್ದು ಬಹಳವಾಗಿ ಅದು ಬದಲಾಗಿದೆ. There are several things that we had taken for granted prior to this coronavirus which are now unavailable. ಕೊರೋನಾ ವೈರಸ್ ಬರೋದಕ್ಕಿಂತ ಮುಂಚಿತವಾಗಿ ಕೆಲವು ವಿಷಯಗಳನ್ನ ಅಥವಾ ಕೆಲವು ಅಂಶಗಳನ್ನ ನಾವು ಒಂದು ಗ್ರಾಂಟೆಡ್ ಅಥವಾ ಒಂದು ಲಾಭದಾಯಕವಾಗಿ ಪಡೆದುಕೊಂಡೆವು. ಆದ್ರೆ ಈಗ ಅದು ಅಲಭ್ಯವಾಗಿದೆ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ನೋ ಫ್ರೀಡಮ್ ಆಫ್ ಟ್ರಾವೆಲ್ ಲೈಕ್ ಬಿಫೋರ್. ಉದಾಹರಣೆಗೋಸ್ಕರವಾಗಿ ಹಿಂದಿನ ದಿನಗಳಲ್ಲಿದ್ದಂತೆ ಸ್ವಾತಂತ್ರ್ಯ ಅಥವಾ ಆ ಒಂದು ಪ್ರಯಾಣದ ಸ್ವಾತಂತ್ರ್ಯ. ದೇರ್ ಇಸ್ ನೋ ಫ್ರೀಡಮ್ ಆಫ್ ಮೀಟಿಂಗ್ ಟುಗೆದರ್ ಆಸ್ ಬಿಲೀವರ್ಸ್ ಇನ್ ದಿ ಚರ್ಚ್. ವಿಶ್ವಾಸಿಗಳಾದಂತಹ ನಾವು ಸಭೆಯಾಗಿ ಒಟ್ಟಾಗಿ ಕೂಡಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಇಲ್ಲ. In some areas there's no supply of basic necessities of life. ಕೆಲವು ಪ್ರದೇಶಗಳಲ್ಲಿ ಜೀವಿತದಲ್ಲಿರುವಂತಹ ಮೂಲಭೂತ ವಸ್ತುಗಳ ಸರಬರಾಜು ಕೂಡ ಇಲ್ಲ. For some people there's no hope of a long life. All these have been threatened. ಈ ಕೆಲವು ಜನರಿಗೆ ಒಂದು ಉದ್ದವಾದಂತಹ ಜೀವಿತದ ನಿರೀಕ್ಷೆಯೂ ಸಹ ಇಲ್ಲ. ಯಾಕೆಂದ್ರೆ ಎಲ್ಲಾ ಕಡೆಯಲ್ಲಿಯೂ ಸಹ ಈ ಬೆದರಿಕೆ ಅನ್ನುವಂಥದ್ದು ಬಂದಿದೆ. So wars, pandemics, plagues, all these things were thought to be distant things from us before. ಯುದ್ಧಗಳು, ಮಹಾಮಾರಿಗಳು, ರೋಗಗಳು, ಈ ವ್ಯಾಧಿಗಳು ಇವೆಲ್ಲವೂ ಸಹ ನಮಗೆ ಮುಂಚೆ ಅದು ಬಹಳ ದೂರದಲ್ಲಿತ್ತು ಎಂಬಂತೆ ಕಾಣಲ್ಪಡ್ತಾ ಇದ್ದವು. But now with the coming of coronavirus, everything seems to have turned upside down in the world. ಆದ್ರೆ ಈಗ ಕೊರೋನಾ ವೈರಸ್ ಬಂದ ನಂತರ ಈ ಲೋಕದಲ್ಲಿರುವಂತಹ ಎಲ್ಲಾ ವಿಷಯಗಳು ತಲೆ ಕೆಳಗಾಗಿದೆಯೋ ಎಂಬಂತೆ ನಮಗೆ ಕಂಡು ಬರುತ್ತಾ ಇದೆ.
So when life comes crashing down for us, we fear our future. We fear our security. ನಮ್ಮ ಜೀವಿತದಲ್ಲಿ ಕೆಲವು ಸನ್ನಿವೇಶಗಳು ನಮ್ಮನ್ನು ಅವು ಜಜ್ಜುತ್ತಾ ಇದೆ ಎಂಬುದಾಗಿ ಆ ಒಂದು ಭಾವನೆ ನಮಗೆ ಬಂದಂತ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅಭದ್ರತೆಯನ್ನ ನಾವು ಭಾವಿಸುತ್ತೇವೆ ಅಥವಾ ಅಭದ್ರತೆಯನ್ನು ನಾವು ಅನುಭವಿಸುತ್ತೇವೆ. So we fear for our future and we also fear for our security. ನಾವು ನಮ್ಮ ಭವಿಷ್ಯತ್ತಿಗೋಸ್ಕರವಾಗಿ ಭಯಪಡ್ತೇವೆ, ನಮ್ಮ ಭದ್ರತೆಗೋಸ್ಕರವಾಗಿ ಭಯಪಡ್ತೇವೆ. And often there seems to be no hope in many people. ಮತ್ತು ಅನೇಕ ಸಾರಿ ನಾವು ನೋಡುವ ಹಾಗೆ ಅನೇಕ ಜನರ ಜೀವಿತಗಳಲ್ಲಿ ನಿರೀಕ್ಷೆ ಇಲ್ಲ. Maybe somebody from your family or your friends has got infected with the virus. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಸ್ನೇಹಿತರುಗಳಲ್ಲಿ ಆಗಿರ್ಬೋದು, ಯಾರಾದರೂ ಈ ವೈರಸ್ನಿಂದ ಅಥವಾ ಈ ಒಂದು ವೈರಸ್ನಿಂದ ಯಾರಾದರೂ ಅಫೆಕ್ಟ್ ಆಗಿದ್ರೆ. Maybe some of you have lost your loved ones or at least friends. ಒಂದು ವೇಳೆ ನಿಮ್ಮಲ್ಲಿ ಕೆಲವರು ನಿಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರ್ಬೋದು ಅಥವಾ ನಿಮ್ಮ ಸ್ನೇಹಿತರನ್ನ ಕಳ್ಕೊಂಡಿರ್ಬೋದು. Or maybe it's just all the news about death and dismay around you. ಅಥವಾ ನಿಮ್ಮ ಸುತ್ತಲೂ ಮರಣ ಮತ್ತು ಗೊಂದಲದ ಒಂದು ವಾರ್ತೆ ಇರಬಹುದು. Something or some affliction is making you ask some deep questions of life. ಯಾವುದೋ ಒಂದು ವಿಷಯ, ಯಾವುದೋ ಒಂದು ಪರಿಸ್ಥಿತಿ ನಿಮ್ಮ ಹೃದಯದಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಕೇಳಲಿಕ್ಕೆ ಆಗುವಂತೆ ನಿಮ್ಮ ಜೀವಿತದಲ್ಲಿ ಅದು ಮಾಡುತ್ತಾ ಇದೆ. Some of you may not have vocalized them, but you certainly have those questions in your minds. ಒಂದು ವೇಳೆ ನಿಮ್ಮಲ್ಲಿ ಕೆಲವರು ಅದನ್ನ ಆ ಧ್ವನಿಸಿ ಹೇಳದೇ ಇದ್ದಿರಬಹುದು, ಆದ್ರೆ ನಿಮ್ಮ ಜೀವಿತದಲ್ಲಿ ಆ ಒಂದು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವವಾಗುತ್ತಾ ಇದೆ. Why should I continue to have faith in Jesus when there is so much of trouble around me? ನನ್ನ ಸುತ್ತಲೂ ಬಹಳವಾದಂತಹ ತೊಂದರೆ ಕಷ್ಟಗಳಿರುವಾಗ ನಾನು ಯಾತಕ್ಕೋಸ್ಕರವಾಗಿ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು? What is it about Jesus that should make me cling to him even when things don't go my way? ನನ್ನದೇ ಆದಂತಹ ರೀತಿಯಲ್ಲಿ ಸಂಗತಿಗಳು ನಡೆಯದೇ ಇರುವಾಗ ನಾನು ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನೇ ಆತುಕೊಂಡಿರಬೇಕು. This is not a new issue. ಇದು ಒಂದು ಹೊಸದಾದಂತಹ ಸಮಸ್ಯೆ ಅಲ್ಲ. Back in the New Testament times, when the Jewish Christians were being persecuted, they were in danger of relinquishing their Christian commitment, their commitment to Christ. We'll do that again, brother. I said, the Jewish Christians, when they were being persecuted, they were in danger of losing their faith or leaving their faith or their commitment to Christ and going back to their former ways of life. ಯಹೂದ್ಯ ಕ್ರೈಸ್ತರು ಅವರ ಜೀವಿತದಲ್ಲಿ ಈ ರೀತಿಯಾದಂತಹ ಬೆದರಿಕೆಗಳು, ಬಾಧೆಗಳು ಬಂದಂತಹ ಸಮಯದಲ್ಲಿ ಅವರು ತಮ್ಮ ಜೀವಿತದ ಒಂದು ನಂಬಿಕೆ ಕುರಿತಾಗಿ ಸಂದೇಹಪಟ್ಟವರಾಗಿ ಅವರು ತಾವು ಹಿಂದಕ್ಕೆ ಹೋಗುವಂತಹ ಸನ್ನಿವೇಶವನ್ನು ನೋಡ್ತೇವೆ. So the writer to the Hebrews is discussing with them that they need to hold fast to Jesus in the midst of dire, tough situations. ಆದರೆ ಇಬ್ರಿಯ ಗ್ರಂಥಕರ್ತರು ಈ ರೀತಿಯಾದಂತಹ ಕಠಿಣವಾದಂತಹ ಸಂದಿಗ್ಧವಾದಂತಹ ಪರಿಸ್ಥಿತಿಗಳಲ್ಲಿಯೂ ಸಹ ಅವರು ಕರ್ತನನ್ನೇ ಅವರು ಆಲಂಗಿಸಿಕೊಂಡಿರಬೇಕು ಅಥವಾ ಆತನ ಮೇಲೆ ಆತುಕೊಂಡಿರಬೇಕೆಂಬುದಾಗಿ ಚರ್ಚಿಸುತ್ತಾನೆ. So today's passage will reveal to us three reasons why you and I need to hold fast to Jesus even in the midst of this dire coronavirus situation. ಈ ರೀತಿಯಾದಂತಹ ಭಯಂಕರವಾದಂತಹ ಕೊರೋನಾ ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಸಹ ನಾನು ಮತ್ತೆ ನೀವು ಯಾತಕ್ಕೋಸ್ಕರವಾಗಿ ಯೇಸುಕ್ರಿಸ್ತನ ಮೇಲೆಯೇ ಆತುಕೊಳ್ಳಬೇಕು ಎನ್ನುವಂತಹ ವಿಷಯವನ್ನ ಈ ದಿನದ ವಾಕ್ಯ ಭಾಗವು ನಮಗೆ ತಿಳಿಸುವಂತದ್ದಾಗಿದೆ. So the writer to the Hebrews discusses these three things in Hebrews chapter 2 verses 5 through 18. ಈ ಮೂರು ವಿಷಯಗಳನ್ನ ಇದ್ದೇ ಕರ್ತನು ಇದರಲ್ಲಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ 5-8 ವಚನದವರೆಗೆ ಆತನ ಚರ್ಚಿಸುತ್ತಾನೆ. Like yesterday, you will have the outline on the screen, so please follow along as we speak. ನೆನ್ನೆ ದಿನದ ಹಾಗೆ ಈ ದಿನವೂ ಸಹ ನಿಮ್ಮ ಪರದೆಯ ಮೇಲೆ ಹೊರ ನಕಾಶೆ ಇದೆ, ನೀವು ಅದನ್ನು ನಾವು ಮಾತನಾಡುತ್ತಾ ಇರುವಾಗ ನೀವು ಅದನ್ನು ಅನುಸರಿಸಬಹುದು. Now I want to give you an introductory comment here about the passage. ಈ ಒಂದು ವಾಕ್ಯ ಭಾಗದ ಕುರಿತಾಗಿ ನಾನು ಪರಿಚಯದ ಒಂದು ವಿಶ್ಲೇಷಣೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. This is not an easy passage. ಇದು ಸುಲಭವಾದಂತಹ ವಾಕ್ಯ ಭಾಗ ಅಲ್ಲ.
the writer to the Hebrews is bringing out a lot of arguments that are profound in this passage. ಈ ಒಂದು ವಾಕ್ಯ ಭಾಗದಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಅನೇಕ ವಾದಗಳನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ ಗ್ರಂಥಕರ್ತನು ಮಂಡಿಸುತ್ತಾನೆ. But it's got a beautiful, timely message for us. ಆದರೆ ಈ ಒಂದು ಭಾಗದಲ್ಲಿ ಬಹಳ ಸುಂದರವಾದಂತ ಸಮಯಕ್ಕೆ ತಕ್ಕ ಸಂದೇಶ ನಮಗೋಸ್ಕರವಾಗಿ ಇದೆ. So please listen carefully, don't lose focus. This is a tough passage, but we need to understand why Jesus is the best. ಇದೇ ಮಾಡಿ ಬಹಳ ಗಮನ ಇಟ್ಟು ಕೇಳ್ರಿ. ಯಾವುದೇ ರೀತಿಯಾದಂತಹ ವಾಕ್ಯ ಭಾಗದಲ್ಲಿ ನೀವೆಲ್ಲಿಯೂ ಕೂಡ ಅದನ್ನ ತಪ್ಪಿಸ್ಕೊಳ್ಬೇಡ್ರಿ. ಇದು ಬಹಳ ಸುಂದರವಾದಂತಹ ಒಂದು ಭಾಗ. ನಾವು ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡಬೇಕೆಂಬುದಾಗಿ ನೋಡುತ್ತೇವೆ. So firstly, in verses 5 through 9, you will see that Jesus makes you realize God's original intent for you. ಮೊದಲಾಗಿ 5 ರಿಂದ 9ನೇ ವಚನದವರೆಗೆ ಯೇಸು ಕ್ರಿಸ್ತನು ದೇವರು ನಿಮ್ಮ ವಿಷಯದಲ್ಲಿ ಏನು ಉದ್ದೇಶಿಸಿದ್ದಾನೋ ಅದರ ಕುರಿತಾಗಿ ನೀವು ಅದನ್ನ ಪರಿಗಣಿಸಲಿಕ್ಕಾಗುವಂತೆ ಆತನು ನೋಡುತ್ತಾನೆ. Jesus makes you realize God's original intent for you. ನಿಮಗೋಸ್ಕರವಾಗಿ ದೇವರು ಮೂಲವಾಗಿ ಉದ್ದೇಶಿಸಿರುವಂತಹ ವಿಷಯಗಳನ್ನ ನೀವು ಭಾವಿಸಿಕೊಳ್ಳಬೇಕು ಅಥವಾ ನೀವು ಅದನ್ನ ಪರಿಗಣಿಸಬೇಕೆಂಬುದಾಗಿ ಹೇಳುತ್ತಾನೆ. That's why you need to cling to Jesus. ಆ ಒಂದು ಕಾರಣದಿಂದಲೇ ನೀವು ಯೇಸು ಕ್ರಿಸ್ತನನ್ನು ಆತುಕೊಳ್ಳಬೇಕು. That's why you need to cling to Jesus no matter what's happening around you in the world. ಈ ಲೋಕದಲ್ಲಿ ನಿಮ್ಮ ಸುತ್ತಲೂ ಏನು ನಡೀತಾ ಇದ್ರೂ ಕೂಡ ಪರವಾಗಿಲ್ಲ, ಆ ಒಂದು ಕಾರಣದಿಂದಲೇ ನೀವು ಯೇಸುವಿನ ಮೇಲೆ ಆತುಕೊಳ್ಳಬೇಕು. Jesus has recaptured for us what we've lost as human beings. ನಾವು ಮನುಷ್ಯರಾಗಿ ಏನು ಕಳೆದುಕೊಂಡಿದ್ದೇವೆಯೋ ಅದನ್ನ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಪುನಶ್ಚೇತನಗೊಳಿಸಿದ್ದಾನೆ. Let's see how Jesus did that. ಯೇಸು ಅದನ್ನು ಹೇಗೆ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. First, man is given a great purpose by God. ಮೊದಲನೇದಾಗಿ ದೇವರಿಂದ ಮನುಷ್ಯನಿಗೆ ಒಂದು ದೊಡ್ಡದಾದಂತಹ ಒಂದು ಉದ್ದೇಶವು ಕೊಡಲ್ಪಟ್ಟಿದೆ. Look at verses 5 through the first part of verse 8. 5ನೇ ವಚನದಿಂದ 8ನೇ ವಚನದ ಮೊದಲನೇ ಭಾಗದವರೆಗೆ ನಾವು ನೋಡಿಕೊಳ್ಳೋಣ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಲ್ಲವನ್ನು ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ. And the last part, for in subjecting all things to him, he left nothing that is not subject to him. ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನು ಮನುಷ್ಯನಿಗೆ Go on, brother. ಆತನು ಎಲ್ಲವನ್ನು ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. All right. The writer of the Hebrews is using a phrase, the world to come here. ಇಬ್ರಿಯ ಗ್ರಂಥಕರ್ತನು ಮುಂದೆ ಬರಲಿಕ್ಕಿರುವಂತಹ ಲೋಕದ ಕುರಿತಾಗಿರುವಂತಹ ಪದ ಪ್ರಯೋಗವನ್ನು ಇಲ್ಲಿ ಉಪಯೋಗಿಸುತ್ತಾನೆ. ಇಟ್ ರೆಫರ್ಸ್ ಟು ದಿ ಇನ್ಹ್ಯಾಬಿಟೆಡ್ ವರ್ಲ್ಡ್, ದ ನ್ಯೂ ಹೆವೆನ್ಸ್ ಅಂಡ್ ದ ನ್ಯೂ ಅರ್ಥ್ ಟು ಕಮ್. ಇದು ಮುಂದೆ ಬರಲಿಕ್ಕಿರುವಂತಹ ನೂತನ ಭೂಮ್ಯಾಕಾಶಗಳನ್ನು ಉಲ್ಲೇಖಿಸುವಂತಹ ಒಂದು ಪದ ಪ್ರಯೋಗವಾಗಿದೆ. ಅಂಡ್ ದ ರೈಟರ್ ಟು ದಿ ಹೀಬ್ರೂಸ್ ಹಿಯರ್ ಇಸ್ ಕೋಟಿಂಗ್ ಸಾಮ್ 8. ಇಲ್ಲಿ ಇಬ್ರಿಯ ಗ್ರಂಥಕರ್ತನು 8ನೇ ಕೀರ್ತನೆಯನ್ನ ಉಲ್ಲೇಖಿಸುತ್ತಾನೆ. ಇಟ್ ಇಸ್ ಟು ರಿಮೈಂಡ್ ಅಸ್ ದಟ್ ಇನ್ ಪ್ರಿನ್ಸಿಪಲ್, Now listen carefully please. In principle, we human beings have everything under our feet, including the angels. ಮತ್ತು ನಾವು ಆ ಒಂದು ಅಧೀನತೆಯಲ್ಲಿ ಅಥವಾ ಆಡಳಿತದಲ್ಲಿ ನಮಗೆ ಎಲ್ಲವೂ ಕೂಡ ಈ ಒಂದು ದೇವದೂತರನ್ನು ಸೇರಿಸಿ ಅವೆಲ್ಲವೂ ಕೂಡ ನಮಗೆ ಅಧೀನ ಮಾಡಲ್ಪಟ್ಟಿವೆ. ಇನ್ ಪ್ರಿನ್ಸಿಪಲ್, ಆಡಳಿತದಲ್ಲಿ. ಇಫ್ ಯು ಗೋ ಬ್ಯಾಕ್ ಟು ಸಾಮ್ 8, ಎಂಟನೇ ಕೀರ್ತನೆಗೆ ನೀವು ಹೋಗುವುದಾದ್ರೆ, ಡೇವಿಡ್ ರೋಟ್ ದ ಸಾಮ್, ದಾವಿದನ ಕೀರ್ತನೆ ಬರೀತಾನೆ. He was probably standing under the night sky and looking at the stars in heaven. ಒಂದು ವೇಳೆ ರಾತ್ರಿಯ ಸಮಯದಲ್ಲಿ ಆತನು ಹೊರಗೆ ನಿಂತುಕೊಂಡು ರಾತ್ರಿಯ ಆಕಾಶವನ್ನು ಆತನು ನೋಡ್ತಾ ಇದ್ದಿರಬಹುದು. And then he marveled and said, O Lord, our Lord, how majestic is your name in all the earth. ಆ ಸಮಯದಲ್ಲಿ ಅದನ್ನು ನೋಡುತ್ತಾ ಬಹಳ ಉದ್ವೇಗವುಳ್ಳವನಾಗಿ, ಓ ನಮ್ಮ ಕರ್ತನೇ,
ನಿನ್ನ ಸೃಷ್ಟಿಯು ಎಷ್ಟು ಅದ್ಭುತವಾದದ್ದೆಂಬುದಾಗಿ ಆತನು ಹೇಳುತ್ತಾ ಇದ್ದಿರಬಹುದು. And as he looked at himself, considering the vast universe that the Lord had made, he recognized that he is finite compared to the universe. ಆತನು ಆ ಒಂದು ಸೃಷ್ಟಿಯನ್ನು ಮತ್ತು ದೇವರ ಮಹತ್ವವುಳ್ಳಂತಹ ಆ ಒಂದು ಸೃಷ್ಟಿಯನ್ನು ನೋಡುವಾಗ ಆ ಒಂದು ಮಹತ್ವವಾದಂತಹ ಆ ಒಂದು ವಿಶ್ವದ ಸೃಷ್ಟಿಯಲ್ಲಿ ಆತನು ಕೇವಲ ಅಲ್ಪನೆಂಬುದಾಗಿ ತನ್ನನ್ನು ತಾನು ಕಂಡುಕೊಂಡನು. And that's why he said, what is man that you're mindful of him, or the son of man that you're concerned about him? ಅದಕ್ಕೋಸ್ಕರವಾಗಿ ಆತನು ಹೇಳುತ್ತಾನೆ, ಮನುಷ್ಯನ ಎಷ್ಟು ಮಹತ್ವದವನು, ಮಾನವನಲ್ಲಿ ನೀನು ಯಾಕೆ ಲಕ್ಷ್ಯ ಇಡಬೇಕು. So David was amazed that in spite of the fact that man was finite, God has appointed man to rule the entire creation. ಮನುಷ್ಯನು ಅಲ್ಪನಾಗಿದ್ದರೂ ಸಹ ದೇವರು ಮನುಷ್ಯನಿಗೆ ಈ ಜಗತ್ತಿನ ಇಡೀ ಸೃಷ್ಟಿಯನ್ನು ಆಳುವಂತಹ ಅವಕಾಶವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದಾವೀದನು ತಿಳಿದುಕೊಂಡನು. And the psalm here in Psalm 8, the psalmist says that God created man as the apex of his creation, giving him great glory and great honor. ಇಲ್ಲಿ ಎಂಟನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ದೇವರು ಮನುಷ್ಯನನ್ನು ಉನ್ನತವಾಗಿ ಸೃಷ್ಟಿಸಿ ಆತನಿಗೆ ಒಂದು ಕಿರೀಟ ಪಾದದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ. He gave him great glory and great honor. ಆತನಿಗೆ ಶ್ರೇಷ್ಠವಾದಂತಹ ಗೌರವವನ್ನು ಮಹತ್ವವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. So he gave man or human beings a position of authority to rule over all other creatures. ಆತನು ಎಲ್ಲಾ ಜೀವಿಗಳನ್ನು ಆಳುವಂತಹ ಒಂದು ಅಧಿಕಾರವನ್ನ ಆತನು ಮನುಷ್ಯನಿಗೆ ಕೊಟ್ಟನು. Man is given a great purpose by God. ಮನುಷ್ಯನಿಗೆ ದೇವರು ಶ್ರೇಷ್ಠವಾದಂತಹ ಉದ್ದೇಶವು ಕೊಡಲ್ಪಟ್ಟಿದ್ದಾನೆ. However, number two, man has failed in that purpose. ಆದರೆ ಎರಡನೇದಾಗಿ ಹೇಗೂ ಮನುಷ್ಯನು ಆ ಒಂದು ಉದ್ದೇಶದಲ್ಲಿ ಸೋತು ಹೋಗಿದ್ದಾನೆ. Look at the second part of verse 8. But now we do not see. Yeah, let me read them, brother. But now we do not yet see all things subjected to him. ಎಂಟನೇ ವಚನದ ಎರಡನೇ ಭಾಗದಲ್ಲಿ ನಾವು ನೋಡ್ತೇವೆ, ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನು ಕಾಣುವುದಿಲ್ಲ. Listen carefully, please. ದಯಮಾಡಿ ಗಮನ ಇಟ್ಟು ಕೇಳಿ. Even when you have planned things meticulously, there are things that go wrong because they are simply not under your control. ನೀವು ನಿಮ್ಮ ಯೋಜನೆಗಳನ್ನು ಬಹಳ ಅದ್ಭುತವಾಗಿ ಬಹಳ ಮಹತ್ವವಾಗಿ ನೀವು ಯೋಜಿಸಿದರೂ ಸಹ ಅವು ಕೆಲವು ಸಾರಿ ನಿಮ್ಮ ನಿಯಂತ್ರಣವನ್ನು ತಪ್ಪಿ ಹೋಗುತ್ತವೆ, ಅದು ಬಿಟ್ಟು ಹೋಗುತ್ತವೆ. ಯಾಕೆಂದ್ರೆ ಆ ಯೋಜನೆಗಳು ನಿಮ್ಮ ನಿಯಂತ್ರಣದಲ್ಲಿಲ್ಲ. Yes, in principle we rule over creation. ಅದು ಆಡಳಿತದಲ್ಲಿ ಅಥವಾ ನಿಯಮದಲ್ಲಿ ನಾವು ಸೃಷ್ಟಿಯನ್ನು ಆಳುವಂತವರಾಗಿದ್ದರು. But right now we don't see that happening. Failed in that purpose, and even when we plan things so well, there are things that are outside our control and therefore they go wrong. ಆದಾಗಿ ಸಹ ಕೆಲವು ವಿಷಯಗಳು ನಮ್ಮ ನಿಯಂತ್ರಣವನ್ನು ಬಿಟ್ಟು ಹೋಗ್ತವೆ ಮತ್ತು ಅವು ತಪ್ಪಾಗಿ ಹೋಗುವಂತದ್ದಾಗಿದೆ. ನಾವೆಷ್ಟೇ ಬಹಳ ಶ್ರೇಷ್ಠವಾಗಿ ಯೋಜಿಸಿದರೂ ಸಹ ಆ ವಿಷಯಗಳು ನಮ್ಮ ನಿಯಂತ್ರಣವನ್ನು ಬಿಟ್ಟು ಹೋಗುವಂತದ್ದಾಗಿದೆ. ಲಾಸ್ಟ್ ಇಯರ್ ಇನ್ ಫೆಬ್ರವರಿ 2020, ಐ ವಾಸ್ ಸಿಟಿಂಗ್ ಅಟ್ ಅನ್ ಏರ್ಪೋರ್ಟ್ ಸಮ್ವೇರ್ ವೆರಿ ಫಾರ್ ಅವೇ ಫ್ರಮ್ ಹಿಯರ್. ಇಲ್ಲಿಂದ ಬಹಳ ದೂರದಲ್ಲಿದ್ದಂತಹ ಒಂದು ವಿಮಾನ ನಿಲ್ದಾಣದಲ್ಲಿ ಕಳೆದ ವರ್ಷ ಫೆಬ್ರವರಿ 2020 ನಾನು ಕುಳಿತಿದ್ದೆ. I was waiting for my flight to come back to Bangalore. ನಾನು ನನ್ನ ವಿಮಾನಕ್ಕೋಸ್ಕರವಾಗಿ ಬೆಂಗಳೂರಿಗೆ ಬರೋದಕ್ಕೆ ನನ್ನ ವಿಮಾನಕ್ಕೋಸ್ಕರವಾಗಿ ಕಾಯ್ತಾ ಇದ್ದೆ. And the television screens there were telecasting news. ಅಲ್ಲಿ ದೂರದರ್ಶನದ ಪರದೆಗಳಲ್ಲಿ ಒಂದು ವಾರ್ತೆಯು ಅಲ್ಲಿ ಪ್ರಸ್ತುತಪಡಿಸಲಾಗುತ್ತಾ ಇತ್ತು. And I looked at one of the screens and it said that there is something called coronavirus in China. ಅಲ್ಲಿ ನಾನು ನ್ಯೂಸ್ ಅನ್ನು ನೋಡ್ತಾ ಇರುವಾಗ ಅಲ್ಲಿ ಬಂದಂತಹ ಒಂದು ವಾರ್ತೆ ಏನಂದ್ರೆ ಒಂದು ವೈರಸ್ ಇದೆ, ಅದು ಚೈನಾದಲ್ಲಿದೆ, ಅದು ಕೊರೋನಾ ವೈರಸ್ ಎಂಬುದಾಗಿ. And I thought to myself immediately, well, we live in India, it may never come to India. ನಾನು ತಕ್ಷಣ ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದೇನೆಂದ್ರೆ ನಾವು ಭಾರತದಲ್ಲಿ ನೆಲೆಸಿರೋದ್ರಿಂದ ಒಂದು ವೇಳೆ ಅದು ಭಾರತಕ್ಕೆ ಎಂದಿಗೂ ಸಹ ಬರಲಿಕ್ಕೆ ಸಾಧ್ಯವಿಲ್ಲವೇನೋ. Because there are many diseases in different parts of the world that arise and they die off there itself. ಯಾಕೆಂದ್ರೆ ಅನೇಕ ಕಾಯಿಲೆಗಳು ಲೋಕದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಉದ್ಭವಿಸಿ ಅಲ್ಲಿಯೇ ಅವು ಸತ್ತು ಹೋಗುತ್ತವೆ. And I flew back to Bangalore within 1 week or about a month, I think we were all locked down inside. ನಾನು
ಬೆಂಗಳೂರಿಗೆ ಹಾರಿ ಬಂದ ನಂತರದ ಒಂದು ವಾರ ಒಂದು ತಿಂಗಳ ಒಳಗೆ ಎಲ್ಲಾ ಕಡೆಯಲ್ಲಿ ಕೂಡ ಅದು ವ್ಯಾಪಿಸಿ ವಿ ವರ್ ಆಲ್ ಲಾಕ್ ಡೌನ್ ನಾವು ಆ ಬೀಗ ಹಾಕಲ್ಪಟ್ಟೆ ಅಥವಾ ಲಾಕ್ ಡೌನ್ ಆಯ್ತು ಅಂಡ್ ಇನ್ ಸಮ್ ಮೆಷರ್ ಆಫ್ ದಿ ಅದರ್ ವಿ ಹ್ಯಾವ್ ಬೀನ್ ಇನ್ ಎ ಸ್ಟೇಟ್ ಆಫ್ ಲಾಕ್ ಡೌನ್ ಎವರ್ ಸಿನ್ಸ್ ಒಂದಲ್ಲ ಒಂದು ಮಟ್ಟದಲ್ಲಿ ನಾವೆಲ್ಲರೂ ಸಹ ಆಗಿನಿಂದ ಬಂದು ನಾವು ಲಾಕ್ ಡೌನ್ ಆಗಲ್ಪಟ್ಟಿದ್ದೇವೆ ವಿ ಕುಡ್ನ್ ಕಂಟ್ರೋಲ್ ಇಟ್ ನಾವು ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ವಿ ಡೋಂಟ್ ಹ್ಯಾವ್ ಎವ್ರಿಥಿಂಗ್ ಅಂಡರ್ ಅವರ್ ಫೀಟ್ ಎಲ್ಲವೂ ಸಹ ನಮ್ಮ ಕಾಲ ಕೆಳಗೆ ಇಲ್ಲ ಸೊ ನಂಬರ್ ಒನ್ ಮ್ಯಾನ್ ಹಸ್ ಗಿವನ್ ಅ ಗ್ರೇಟ್ ಪರ್ಪಸ್ ಬೈ ಗಾಡ್ ನಂಬರ್ ಟೂ ಮ್ಯಾನ್ ಹ್ಯಾಸ್ ಫೇಲ್ಡ್ ಇನ್ ದಟ್ ಪರ್ಪಸ್ ಮೊದಲನೇದಾಗಿ ಮನುಷ್ಯನಿಗೆ ದೇವರ ಒಂದು ಶ್ರೇಷ್ಠವಾದಂತಹ ಉದ್ದೇಶವು ಕೊಡಲ್ಪಟ್ಟಿದೆ ಮತ್ತು ಆ ಒಂದು ಉದ್ದೇಶದಲ್ಲಿ ಮನುಷ್ಯನು ಸೋತು ಹೋಗಿದ್ದಾನೆ However, number three, we see Jesus who offers the solution to human dilemma. ಮೂರನೇದಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ತಾನೇ ಮಾನವನ ಗೊಂದಲಕ್ಕೆ ಒಂದು ಪರಿಣಾಮವನ್ನು ಅಥವಾ ಒಂದು ಬಿಡುಗಡೆಯನ್ನು ಉಂಟು ಮಾಡಿದ್ದಾನೆ What a solution to our problem. ಅದಕ್ಕಿರುವಂತಹ ಒಂದು ಬಿಡುಗಡೆ ನಮ್ಮ ಸಮಸ್ಯೆಗಿರುವಂತಹ ಒಂದು ಬಿಡುಗಡೆ ಏನಾಗಿದೆ What a solution to our problem. ನಮ್ಮ ಸಮಸ್ಯೆಗೆ ಇರುವಂತಹ ಪರಿಹಾರ ಏನು Okay, I'll say that again, brother. There is a good solution to a problem, that is Jesus. ನಮ್ಮ ಸಮಸ್ಯೆಗೆ ಇರುವಂತಹ ಒಳ್ಳೆ ಪರಿಹಾರ ಅಂದ್ರೆ ಯೇಸುವೆ That's why the writer here says, but we see Jesus. ಆದ್ರಿಂದಲೇ ಇಲ್ಲಿ ಗ್ರಂಥಕರ್ತನು ಹೇಳುತ್ತಾನೆ ನಾವು ಯೇಸುವನ್ನು ನೋಡ್ತೇವೆ You know, there are a lot of problems in the world, but we see Jesus. ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳಿವೆ ಆದಾಗ್ಯೂ ಸಹ ನಾವು ಯೇಸುವನ್ನು ನೋಡುತ್ತೇವೆ Yes, the coronavirus is taking away a lot of our loved ones and a lot of lives, but we see Jesus. ಕೊರೋನಾವೈರಸ್ ಅನೇಕ ನಮ್ಮ ಪ್ರೀತಿ ಪಾತ್ರರನ್ನ ನಮ್ಮ ಸ್ನೇಹಿತರನ್ನು ಅದು ತೆಗೆದುಕೊಂಡು ಹೋಗ್ತಾ ಇದೆ ಆದಾಗ್ಯೂ ಸಹ ನಾವು ಯೇಸುವನ್ನು ನೋಡುತ್ತೇವೆ Yes, this COVID-19 is bringing about a lot of devastation and dismay in the world, but we see Jesus. ಈ ಲೋಕದಲ್ಲಿ COVID-19 ಎಂಬಂತಹ ವೈರಸ್ ಅದು ಬಹಳವಾದಂತಹ ಗೊಂದಲವನ್ನ ಬಹಳವಾದಂತಹ ವಿನಾಶವನ್ನು ಉಂಟು ಮಾಡ್ತಾ ಇದೆ ಆದಾಗ್ಯೂ ಸಹ ನಾವು ಯೇಸುವನ್ನು ನೋಡ್ತೇವೆ He is a solution to human dilemma. ಆತನೇ ಮನುಷ್ಯರಿಗಿರುವಂತಹ ಗೊಂದಲದಲ್ಲಿ ಅಥವಾ ಗೊಂದಲಕ್ಕೆ ಆತನು ತಾನೇ ಪರಿಹಾರವಾಗಿದ್ದಾನೆ And who is this Jesus? ಯೇಸು ಯಾರು The writer of the Hebrews says he is a human being. He is God who became man. ಇಬ್ರೇ ಗ್ರಂಥಕರ್ತನು ಹೇಳುತ್ತಾನೆ ಆತನು ಮನುಷ್ಯ ಕುಮಾರನೇ ಆಗಿದ್ದಾನೆ ದೇವರು ಮನುಷ್ಯನಾದನು ಅಂಡ್ ವಾಟ್ ಡಿಡ್ ಹಿ ಡು ಆತನೇನು ಮಾಡಿದ್ದಾನೆ ಲುಕ್ ಅಟ್ ವರ್ಸ್ 9 ಒಂಬತ್ತನೇ ವಚನ ನೋಡ್ರಿ ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಇನ್ ಹಿಸ್ ಇನ್ಕಾರ್ನೇಷನ್ ಹಿ ಜಾಯಿನ್ಡ್ ಅಸ್ ಅಂಡ್ ಬಿಕೇಮ್ ಒನ್ ಆಫ್ ಅಸ್ ಆತನ ನರಾವತಾರದಲ್ಲಿ ಆತನು ನಮ್ಮನ್ನು ಸೇರಿಕೊಂಡು ನಮ್ಮಲ್ಲಿ ಒಬ್ಬನಂತಾದನು ಹಿ ವಾಸ್ ಮೇಡ್ ಎ ಲಿಟಲ್ ಲೋವರ್ ದನ್ ದಿ ಏಂಜಲ್ಸ್ ಆತನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟನು ಅಂಡ್ ಹಿ ಡಿಡ್ನ್ಟ್ ಸ್ಟಾಪ್ ದೇರ್ ಅಲ್ಲಿಯೇ ಆತನು ನಿಲ್ಲಲಿಲ್ಲ He is submitted to the suffering of death. ಮತ್ತು ಆತನು ಮರಣವನ್ನು ಹೊಂದುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು So that by the grace of God, he might taste death for everyone. ಆ ಒಂದು ಕಾರಣದಿಂದ ದೇವರ ಕೃಪೆಯಿಂದ ಆತನು ಪ್ರತಿಯೊಬ್ಬರ ಮರಣವನ್ನ ಅನುಭವಿಸಿದನು. My dear brothers and sisters, he tasted death for you and he tasted death for me. ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನನ್ನ ಪರವಾಗಿ ಆತನು ಮರಣವನ್ನು ಅನುಭವಿಸಿದನು ನಿನ್ನ ಪರವಾಗಿ ಆತನು ಮರಣವನ್ನು ಅನುಭವಿಸಿದನು As a result, now he is crowned with glory and honor. ಅದರ ಪ್ರಭಾವವಾಗಿ ಈಗ ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿದ್ದಾನೆ He has now risen to humanity's actual destiny. ಈಗ ಆತನು ಮನುಷ್ಯನ ನೈಜವಾದಂತಹ ಗಮ್ಯವನ್ನು ತಲುಪಿದ್ದಾನೆ And he is the one in whom the original glory that the human beings lost will be restored to humanity. ಆತನಲ್ಲಿಯೆ ಮನುಷ್ಯನು ಮೂಲತಃವಾಗಿ ಇದ್ದಂತಹ ಮಹಿಮೆಯನ್ನು ಕಳೆದುಕೊಂಡಂತಹ ಆ ಮಹಿಮೆ ಈತನಲ್ಲಿಯೇ
ಮನುಷ್ಯನಿಗೆ ಪುನಃ ಪುನಶ್ಚೇತನಗೊಳಿಸಲ್ಪಟ್ಟಿದೆ. ಅಂಡ್ ಹಿ ಇಸ್ ದ ಒನ್ ಹೂ ಎಂಟರ್ಡ್ ಇನ್ ಟು ದಿಸ್ ವರ್ಲ್ಡ್ ಟು ಶೋ ಅಸ್ ವಾಟ್ ಸಾಮ್ 8 ಲೀಡ್ಸ್ ಟು. ಕೀರ್ತನೆ 8 ಏನನ್ನು ತೋರಿಸುತ್ತದೋ ಅದನ್ನು ನಡೆಸುವುದಕ್ಕೋಸ್ಕರವಾಗಿ ಆತನ ಮುಖಾಂತರವಾಗಿ ಆತನು ನಮಗೆ ತೋರಿಸಿದ್ದಾನೆ. ಹೌ ಡಿಡ್ ಯು ಡು ದಟ್? ಆದರೆ ಹೇಗೆ ಅದನ್ನು ಮಾಡಿದನು? ಬೈ ಸಫರಿಂಗ್ ಡೆತ್ ಇನ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತಾನುಸಾರವಾಗಿ ಮರಣವನ್ನು ಅನುಭವಿಸಿದ್ರ ಮುಖಾಂತರ ಅಥವಾ ಮರಣದ ಹಿಂಸೆ ಅನುಭವಿಸಿದ್ರ ಮುಖಾಂತರ. ನೌ ಹಿಯರ್ ಮೀ ಪ್ಲೀಸ್, ಹಿಯರ್ ಮೀ ಪ್ಲೀಸ್. Jesus is the first human being to fulfill the vision of Psalm 8. ಯೇಸು ಕ್ರಿಸ್ತನು ತಾನೇ ಕೀರ್ತನೆ 8ನೇ ಕೀರ್ತನೆಯ ಆ ಒಂದು ದರ್ಶನವನ್ನು ನೆರವೇರಿಸುವುದರಲ್ಲಿ ಮೊಟ್ಟ ಮೊದಲಿಗನಾದನು. And therefore he opens a way for you and for me to fulfill Psalm 8. ಅದರಿಂದ ನನಗೋಸ್ಕರವಾಗಿ ಮತ್ತು ನಿಮಗೋಸ್ಕರವಾಗಿ ನಾವು ಅದನ್ನು ನೆರವೇರಿಸುವುದಕ್ಕೆ ಆತನ ಒಂದು ಮಾರ್ಗವನ್ನು ಮಾಡಿದನು. Jesus offers the solution to human dilemma. ಮನುಷ್ಯನ ಗೊಂದಲಕ್ಕೆ ಯೇಸು ಕ್ರೈಸ್ತನೊಂದು ಪರಿಹಾರವನ್ನು ಪ್ರಸ್ತುತಪಡಿಸಿದನು. Now, brothers and sisters, we need to develop and maintain this eternal perspective of our glorious destiny in Christ Jesus. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ನಿತ್ಯತ್ವದ ದೃಷ್ಟಿಕೋನವನ್ನ ನಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಅದ್ಯಾವುದೆಂದ್ರೆ ಪ್ರಭಾವವುಳ್ಳಂತಹ ನಿತ್ಯತ್ವ. That is the only way we can enjoy our life today, even as there is so much of turmoil around us. ನಮ್ಮ ಸುತ್ತಲೂ ಅನೇಕ ರೀತಿಯಾದಂತಹ ಗಲಿಬಿಲುಗಳಿದ್ದಾಗಿಯೂ ಸಹ ಈ ಒಂದು ರೀತಿಯಾಗಿ ಮಾತ್ರವೇ ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ. If Jesus had to suffer first and then enter his glory, we too have to go to the same route. ಮೊದಲು ಯೇಸುಕ್ರಿಸ್ತನು ಹಿಂಸೆಗೊಳಗಾಗಿ ನಂತರ ಆತನು ಮಹಿಮೆಗೆ ಸೇರಿಸಲ್ಪಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಸಹ ಅದು ಹಾಗೆ ಆಗುವಂತದ್ದಾಗಿದೆ. How important it is then to see our trials and our problems in light of this great truth about our destiny. ಓ, ನಮ್ಮ ಗಮ್ಯತೆ ಕಡೆಗೋಸ್ಕರವಾಗಿ ಈ ಒಂದು ಸಂಕಟಗಳು ಈ ಹಿಂಸೆಗಳನ್ನ ನಾವು ನೋಡುವಂತದ್ದು ಎಷ್ಟು ಪ್ರಾಮುಖ್ಯವಾಗಿದೆ. So three things in the argument, follow along please. I told you it's a tough passage, but please follow along. ನಾನು ಮೂರು ವಿಷಯಗಳನ್ನು ನೋಡ್ತಾ ಬಂದ್ವಿ. ನಾನು ಹೇಳಿದ ಹಾಗೆ ಇದು ಬಹಳ ಕಠಿಣವಾದಂತಹ ಒಂದು ವಾಕ್ಯ ಭಾಗವಾಗಿದೆ, ಆದರೂ ಕೂಡ ನೀವು ಅದನ್ನು ಹಿಂಬಾಲಿಸ್ರಿ. ನಂಬರ್ ಒನ್, ಮ್ಯಾನ್ ಇಸ್ ಗಿವನ್ ಅ ಗ್ರೇಟ್ ಪರ್ಪಸ್ ಬೈ ಗಾಡ್, ಎವ್ರಿಥಿಂಗ್ ಇನ್ ಪ್ರಿನ್ಸಿಪಲ್ ಇಸ್ ಅಂಡರ್ ಹಿಸ್ ಫೀಟ್. ಮೊದಲನೇದಾಗಿ ದೇವರು ಮನುಷ್ಯನಿಗೆ ಒಂದು ಶ್ರೇಷ್ಠವಾದಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ ಮತ್ತು ಆತನ ಕಾಲ ಕೆಳಗೆ ಎಲ್ಲವನ್ನು ಸಹ ಅಧೀನ ಮಾಡಿದ್ದಾನೆ, ಆತನನ್ನೇ ಆಳುವಂತವನನ್ನಾಗಿ ಮಾಡಿದ್ದಾನೆ. ಬಟ್ ಮ್ಯಾನ್ ಇಸ್ ಫೇಲ್ಡ್ ಇನ್ ದಟ್ ಪರ್ಪಸ್. ಆದ್ರೆ ಆ ಒಂದು ಉದ್ದೇಶದಲ್ಲಿ ಮನುಷ್ಯನ ಸೋತು ಹೋಗಿದ್ದಾನೆ. ವಿ ಡೋಂಟ್ ಹ್ಯಾವ್ ಎವ್ರಿಥಿಂಗ್ ಅಂಡರ್ ಫಿಟ್. ನಮ್ಮ ಕಾಲ ಕೆಳಗೆ ಎಲ್ಲವೂ ಸಹ ಇಲ್ಲ. ಬಟ್ ಜೀಸಸ್ ಆಫರ್ಸ್ ಅ ಸೊಲ್ಯೂಷನ್ ಟು ಹ್ಯೂಮನ್ ಪ್ರಾಬ್ಲಮ್. ಆದ್ರೆ ಮನುಷ್ಯನ ಸಮಸ್ಯೆಗೋಸ್ಕರವಾಗಿ ಯೇಸುವೆ ಒಂದು ಪರಿಹಾರವನ್ನು ಒದಗಿಸಿಕೊಡುತ್ತಾನೆ. ಹಿ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಅಂಡ್ ಹಿ ಡೈಡ್ ಅಂಡ್ ಹಿ ವಾಸ್ ಗ್ಲೋರಿಫೈಡ್ ಅಂಡ್ ಹಿ ಸ್ಯಾಟ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್. ಆತನು ಲೋಕಕ್ಕೆ ಬಂದನು, ಆತನು ಹಿಂಸೆಯನ್ನು ಅನುಭವಿಸಿದನು, ಸತ್ತನು, ಹೂಡಲ್ಪಟ್ಟನು, ಮೃತ್ಯುಂಜನಾಗೆದ್ದು ಈಗ ತಂದೆ ಬಲಪಾರ್ಶ್ವದಲ್ಲಿ ಆಸನರುಡನಾಗಿದ್ದಾನೆ. ಹಿ ಫುಲ್ಫಿಲ್ಡ್ ಸಾಮ್ 8 ಇನ್ ಹಿಸ್ ಲೈಫ್. ಆತನ ಜೀವಿತದಲ್ಲಿ 8ನೇ ಕೀರ್ತನೆಯನ್ನು ಆತನು ನೆರವೇರಿಸಿದನು. ಅಂಡ್ ದೇರ್ಫೋರ್ ಪೀಪಲ್ ಹೂ ಬಿಲೀವ್ ಇನ್ ಹಿಮ್ ಹಿ ಎನೇಬಲ್ಸ್ ದೆಮ್ ಅಂಡ್ ಓಪನ್ಸ್ ಎ ವೇ ಫಾರ್ ದೆಮ್ ಟು ಫುಲ್ಫಿಲ್ ಸಾಮ್ 8. ಆದ್ದರಿಂದಲೇ ಯಾರು ಆತನನ್ನು ಅಂಗೀಕರಿಸುತ್ತಾರೋ ಅವರ ಜೀವಿತದಲ್ಲಿ ಕೀರ್ತನೆ 8ನೇ ಅಧ್ಯಾಯದಲ್ಲಿರುವಂತಹ ಒಂದು ದರ್ಶನವನ್ನ ನೆರವೇರಿಸುವುದಕ್ಕೆ ಪೂರೈಸುವುದಕ್ಕೆ ಆತನವರಿಗೆ ಸಾಮರ್ಥ್ಯವನ್ನು ಕೊಡುವಂತವನಾಗಿದ್ದಾನೆ. Therefore, there's coming a time in the future. ಆದ್ರಿಂದ ಒಂದು ಸಮಯ ಭವಿಷ್ಯತ್ತಿನಲ್ಲಿ ಬರಲಿಕ್ಕಿದೆ. When everything will be under our feet. ಎಲ್ಲವೂ ಸಹ ಆ ಸಮಯದಲ್ಲಿ ನಮ್ಮ ಪಾದದ ಅಡಿಯಲ್ಲಿರುತ್ತದೆ. Because of Christ Jesus. ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೇ. That day there won't be any coronavirus. ಆ ದಿನದಲ್ಲಿ ಯಾವ ಕೊರೋನಾ ವೈರಸ್ ಇರೋದಿಲ್ಲ. No wars, no plagues. ಯಾವ ವ್ಯಾಧಿ ಆಗಲಿ ಯಾವ ಯುದ್ಧಗಳಾಗಲಿ ಇರೋದಿಲ್ಲ. Because in Jesus we find the solution to human problems. ಯಾಕೆಂದ್ರೆ ಯೇಸು ಕ್ರಿಸ್ತನಲ್ಲಿ ಮನುಷ್ಯನಿಗಿರುವಂತಹ ಸಮಸ್ಯೆಗಳಲ್ಲಿ ಪರಿಹಾರವನ್ನ ಕಂಡುಕೊಳ್ಳುತ್ತೇವೆ. Number 2. ಎರಡನೇದು, Jesus has great solidarity with you.
Once again, please, brother. Jesus is one with you. He has oneness with you. He identifies with you. Yesu Christanu nimmondige tannannu taanu gurutisikolluttane. So the first thing in verses 5 through 9, we saw that Jesus makes you realize God's original intent for you. 5-inda 9 nimishadavarege Yesu Christanu devaru nimma jeevithalli moolatahavagi ittiruvantaha yojane kuritagi nimage athu nenapisuvantaragiddane. The second reason why we need to cling to Jesus is because Jesus is one with you, or he has a great solidarity with you. ಎರಡನೇದಾಗಿ ನಾವು ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನು ಆತುಕೊಳ್ಳಬೇಕೆಂದರೆ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಒಬ್ಬನನ್ನಾಗಿ ಗುರುತಿಸಿಕೊಂಡಿದ್ದಾನೆ, ನಿಮ್ಮಲ್ಲಿ ಆತನು ಒಬ್ಬನಾಗಿದ್ದಾನೆ. God has determined that Jesus should be made perfect through suffering. ಯೇಸು ಕ್ರಿಸ್ತನು ಹಿಂಸೆಗಳನ್ನು ಹಾದು ಹೋಗುವುದರ ಮುಖಾಂತರವಾಗಿ ಪರಿಪೂರ್ಣನಾಗಬೇಕೆಂಬಂತಹ ಒಂದು ಉದ್ದೇಶವನ್ನ ದೇವರು ಹೊಂದಿದ್ದಾನೆ. Look at verse 10. ಅತ್ರಾಚನ ನೋಡೋಣ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. When the author says that all things are for God and through God, he means that God is the first and the final cause of everything. ಎಲ್ಲಾ ಸಂಗತಿಗಳು ದೇವರ ಮುಖಾಂತರವಾಗಿಯೇ ದೇವರಿಂದಲೇ ಎಂಬುದಾಗಿ ಇರುವಾಗ ಎಲ್ಲದರ ಮೂಲ ಕರ್ತನನ್ನು ಅಥವಾ ಮೂಲ ಕಾರಣನು ದೇವರು ತಾನೆ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಇಲ್ಲಿ ಉಲ್ಲೇಖಿಸುತ್ತಾನೆ. Now it is wrong to say that God is the author of evil. ದೇವರು ತಾನೆ ಕೆಟ್ಟದರ ಮೂಲನೆಂಬುದಾಗಿ ಹೇಳುವುದು ತಪ್ಪು. That's an error. ಅದು ತಪ್ಪು. But we must never say that evil is outside of God's sovereign control. ಆದರೆ ನಾವೆಂದಿಗೂ ಸಹ ಈ ದುಷ್ಟತನ ಅಥವಾ ಕೆಟ್ಟದ್ದೆಂಬುದಾಗಿರುವಂಥದ್ದು ದೇವರ ಸಾರ್ವಭೌಮ ಚಿತ್ತಕ್ಕೆ ಹೊರಗಿರುವಂಥದ್ದು ಎಂಬುದಾಗಿ ಹೇಳಲೇಬಾರದು. Everything is under God's sovereign control. ಎಲ್ಲವೂ ಸಹ ದೇವರ ಸಾರ್ವಭೌಮ ನಿಯಂತ್ರಣದಲ್ಲಿದೆ. Including coronavirus. ಕೊರೋನಾವೈರಸ್ ಸಹ ಸೇರಿ. The worst evil ever committed in history, that is the crucifixion of Jesus, was predetermined by God. ಈ ಲೋಕದಲ್ಲಿ ಎಂದೆಂದಿಗೂ ಸಹ ಮಾಡಲ್ಪಟ್ಟಂತ ಅತಿ ದುಷ್ಟವಾದಂತಹ ಕಾರ್ಯ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ, ಅದು ಸಹ ದೇವರ ಮನಸ್ಸಿನಲ್ಲಿ ಇತ್ತು. Man murdered the son of God himself. ಮನುಷ್ಯನು ದೇವ ಕುಮಾರನನ್ನು ತಾನೇ ಕೊಲೆ ಮಾಡಿದನು. The worst evil in history. ಇತಿಹಾಸದಲ್ಲಿ ಇದ್ದಂತಹ ಬಹಳ ಕೆಟ್ಟದಾದಂತಹ ದುಷ್ಟತನ. But the event itself was predetermined by God. And yet those who crucified him were also responsible for their act. ಆದರು ಸಹ ಈ ಒಂದು ಘಟನೆ ದೇವರ ಒಂದು ಮನಸ್ಸಿನಲ್ಲಿ ಮೊದಲೇ ಅದು ನೇಮಿಸಲ್ಪಟ್ಟಿತ್ತು. ಆದರೆ ಯಾರು ಆ ಕಾರ್ಯವನ್ನು ಮಾಡಿದರೋ ಅವರು ಸಹ ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಜವಾಬ್ದಾರಿ ಉಳ್ಳವರಾಗಿದ್ದಾರೆ. So here is God's sovereignty and human responsibility coming together. ಇಲ್ಲಿ ದೇವರ ಸಾರ್ವಭೌಮತ್ವ ಮತ್ತು ಮನುಷ್ಯನ ಜವಾಬ್ದಾರಿ ಎರಡು ಸಹ ಒಟ್ಟಾಗಿ ಬರುತ್ತವೆ. We may not be able to recognize these two things or reconcile these two things in our minds, but we must listen to it and we must accept them as God's revealed truth. ಎರಡು ವಿಷಯಗಳನ್ನು ನಾವು ಗುರುತಿಸಲಿಕ್ಕೋ ಅದನ್ನು ನಾವು ಸಂಧಾನ ಪಡಿಸಲಿಕ್ಕೋ ಸಾಧ್ಯವಿಲ್ಲದೆ ಇರಬಹುದು. ಆದ್ರೆ ಎರಡು ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡವರಾಗಿ ಅದನ್ನು ನಾವು ನೋಡುವಂತವರಾಗಿರಬೇಕು. Now when the author says that all things are for God and through God, he means that God actively governs his creation. ಎಲ್ಲಾ ಸಂಗತಿಗಳು ದೇವರಿಗೋಸ್ಕರವಾಗಿ ದೇವರಿಂದಲೇ ಎಂಬುದಾಗಿ ಹೇಳುತ್ತಾನೋ ಗ್ರಂಥಕರ್ತನು ಹೇಳುತ್ತಾನೋ ಅದರ ಅರ್ಥವೇನೆಂದರೆ ಎಲ್ಲವೂ ಸಹ ದೇವರಿಂದಲೇ ಆಳಲ್ಪಡುತ್ತವೆ ಎಂಬುದಾಗಿ ಅರ್ಥ. Nothing can happen apart from his governance. ಆತನ ಆಡಳಿತಕ್ಕೆ ಹೊರತುಪಡಿಸಿ ಯಾವ ವಿಷಯವೂ ಸಹ ಅದು ನಡೆಯೋದಿಲ್ಲ. He is working all things under the after the counsel of his will. ಆತನು ಎಲ್ಲವನ್ನೂ ಸಹ ತನ್ನ ಚಿತ್ತಾನುಸಾರಕ್ಕಾಗಿ ಆತನು ಮಾಡುವಂತವನಾಗಿದ್ದಾನೆ. Now it is appropriate for that kind of a God to take a decision and a decisive action. ಆ ರೀತಿಯಾದಂತಹ ದೇವರು ಒಂದು ತೀರ್ಮಾನವನ್ನು ತೆಗೆದುಕೊಂಡವನಾಗಿ ಆ ತೀರ್ಮಾನಕ್ಕನುಸಾರವಾಗಿ ಆತನ ಕೃತ್ಯ ಮಾಡುವಂಥದ್ದು ಅದು ಬಹಳ ಸರಿಯಾದಂತಹ ಒಂದು ವಿಷಯವಾಗಿತ್ತು. And that God, who is all sovereign, determined that he who was one with God should become one with us and be perfected through suffering. ಆ ದೇವರು ಆತನೊಂದಿಗೆ ಒಬ್ಬನಾಗಿದ್ದಂಥವನು ನಮ್ಮೊಂದಿಗೆ ಒಬ್ಬನಾಗಿ
ಆತನು ಹಿಂಸೆಗಳನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಆ ದೇವರು ತನ್ನ ಮನಸ್ಸಿನಲ್ಲಿ ನಿಷ್ಕರ್ಷ ಮಾಡಿಕೊಂಡನು. Now the word here used as author means champion or captain or pioneer. ಇಲ್ಲಿ ಕರ್ತನು ಅಥವಾ ಆತರ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತಹ ಒಂದು 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 ಪದ ಪ್ರಯೋಗ ಅದು ಮೂಲ ಕಾರಣನು ಮೂಲಭೂತನು ಅಥವಾ ಚಾಂಪಿಯನ್ ಎಂಬುದಾಗಿ ನಾವು ಉಲ್ಲೇಖಿಸುತ್ತೇವೆ. ಸೊ ಆಸ್ ದ ಕ್ಯಾಪ್ಟನ್ ಹಿ ಡಿಡ್ ನಾಟ್ ಸ್ಟೇ ಬಿಹೈಂಡ್ ಬಟ್ ಹಿ ವೆಂಟ್ ಟು ದ ಫ್ರಂಟ್ ಲೈನ್ಸ್ ಆಫ್ ದ ಬ್ಯಾಟಲ್. ಒಬ್ಬ ನಾಯಕನಾಗಿ ಅಥವಾ ಕ್ಯಾಪ್ಟನ್ ಆಗಿ ಆತನು ಹಿಂದೆ ಉಳಿಯಲಿಲ್ಲ, ಆತನು ಆ ಒಂದು ಹೋರಾಟದ ಅಥವಾ ಯುದ್ಧದ ಮುಂಚೂಣಿಯಲ್ಲಿದ್ದನು. He's standing in the front of the battlefield giving us an example to follow. ರಣರಂಗದಲ್ಲಿ ಮುಂದೆ ನಿಂತುಕೊಂಡು ನಾವು ಹಿಂಬಾಲಿಸುವುದಕ್ಕೋಸ್ಕರವಾಗಿ ಅಥವಾ ನಾವು ಅನುಸರಿಸುವುದಕ್ಕೋಸ್ಕರವಾಗಿ ಆತನ ಮಾದರಿಯನ್ನು ತೋರಿಸುತ್ತಾ ಇದ್ದಾನೆ. So Jesus our captain goes first and he opens a door for us to follow as well. ಯೇಸುಕ್ರಿಸ್ತನ ಎಂಬಂತಹ ನಮ್ಮ ನಾಯಕನು ನಮಗಿಂತ ಮುಂಚೆ ಹೋಗಿ ಆತನ ಬಾಗಿಲನ್ನು ತೆರೆದು ನಾವು ಅದನ್ನು ಹಿಂಬಾಲಿಸುವಂತೆ ನಮಗೆ ಮಾದರಿಗಳನ್ನು ಮತ್ತು ಆಲೋಚನೆಗಳನ್ನು ಕೊಡುವಂತವನಾಗಿದ್ದಾನೆ. And God perfected the author of our salvation through suffering. ಮತ್ತು ಹಿಂಸೆಗಳ ಮುಖಾಂತರವಾಗಿ ಅಥವಾ ಹಿಂಸೆ ಅನುಭವಿಸಿದ ಮುಖಾಂತರವಾಗಿ ದೇವರು ತಾನೇ ನಮ್ಮ ರಕ್ಷಣಾ ಕಾರ್ಯವನ್ನ ಪೂರೈಸಿದ್ದಾನೆ. What does that mean? ಅದರರ್ಥ ಏನು? Wasn't Jesus already perfect? ಯೇಸುಕ್ರಿಸ್ತನು ಈಗಾಗಲೇ ಪರಿಪೂರ್ಣನಾಗಿದ್ದಾನ? Yes, he is absolutely perfect in his divine attributes and he is perfect in his moral obedience as well. ಖಂಡಿತವಾಗಿ ಸಹ ತನ್ನ ದೈವಿಕ ಆ ಗುಣ ಸ್ವಭಾವಗಳಲ್ಲಿ ಆತನು ಪರಿಪೂರ್ಣನಾಗಿದ್ದಾನೆ, ಸಂಪೂರ್ಣವಾಗಿ ಪರಿಪೂರ್ಣನಾಗಿದ್ದಾನೆ ಮತ್ತು ಹಾಗೆ ಆತನ ನೈತಿಕ ಸ್ವಭಾವದಲ್ಲಿ ಕೂಡ ಆತನು ಪರಿಪೂರ್ಣನಾಗಿದ್ದಾನೆ. But to be qualified as the captain or the pioneer of our salvation, he had to experience the suffering that human beings go through as a result of the fall. ಆದರೆ ನಮ್ಮ ನಾಯಕನಾಗುವುದಕ್ಕೋಸ್ಕರವಾಗಿ ನಮ್ಮ ಮುಂಚೂಣಿಯಲ್ಲಿರುವುದಕ್ಕೋಸ್ಕರವಾಗಿ ನಮ್ಮ ಮನುಷ್ಯನು ಅಥವಾ ಬಿದ್ದು ಹೋದಂತಹ ಮನುಷ್ಯನು ಅನುಭವಿಸಬೇಕಾದಂತಹ ಎಲ್ಲಾ ಹಿಂಸೆಗಳನ್ನ ಆತನು ಅನುಭವಿಸಲೇಬೇಕಾಯಿತು. To be a perfect substitute, a person who would die in our place. ಪರಿಪೂರ್ಣವಾದಂತಹ ಬದಲುವ ವ್ಯಕ್ತಿ ಆಗುವುದಕ್ಕೋಸ್ಕರವಾಗಿ ಅಥವಾ ನಮ್ಮ ಸ್ಥಾನದಲ್ಲಿ ಆತನು ಸಾಯುವುದಕ್ಕೋಸ್ಕರವಾಗಿ. He had to be without sin himself, but he had to experience life as a human in this fallen world. ಆತನು ಪಾಪರಹಿತನಾಗಿ ಈ ಒಂದು ಬಿದ್ದು ಹೋದಂತಹ ಲೋಕದಲ್ಲಿ ಮನುಷ್ಯನ ಕೃತ್ಯಗಳನ್ನು ಆತನು ಅನುಭವಿಸಬೇಕಾಯಿತು. So when we say Jesus is one with us, ಯೇಸುಕ್ರಿಸ್ತನು ನಮ್ಮಲ್ಲಿ ಒಬ್ಬನೆಂಬುದಾಗಿ ನಾವು ಹೇಳುವಾಗ, and the fact that he is also a champion and pioneer, ಅರ್ಥವೇನೆಂದ್ರೆ ಆತನೇ ಮುಂದಾಳವಾಗಿದ್ದಾನೆ ಅಥವಾ ಆತನೇ ನಾಯಕನಾಗಿದ್ದಾನೆ. If that is the case, ಅದೇ ವಿಷಯವಾಗಿರುವುದಾದ್ರೆ, you and I should not be surprised when suffering strikes us. ನಮ್ಮನ್ನ ಈ ಹಿಂಸೆಗಳು ಬಡಿಯುವಾಗ ನಾವೆಂದಿಗೂ ಸಹ ಅದರ ವಿಷಯದಲ್ಲಿ ಆಶ್ಚರ್ಯಗೊಳ್ಳಬಾರದು. The captain of our salvation went through suffering and you and I will go through suffering as well. ನಮ್ಮ ರಕ್ಷಣೆಯ ನಾಯಕನೇ ಈ ಹಿಂಸೆಗಳನ್ನು ಹಾದು ಹೋಗಿರುವಾಗ ನಾನು ಮತ್ತು ನೀವು ಸಹ ಈ ಹಿಂಸೆಗಳನ್ನು ಹಾದು ಹೋಗಲೇಬೇಕು. Suffering is not an alien intrusion into the Christian life, it's very part of it. ಕ್ರಿಸ್ತಿಯ ಜೀವಿತದಲ್ಲಿ ಹಿಂಸೆ ಎನ್ನುವಂಥದ್ದು ಬೇರೆ ಯಾವುದೋ ಆ ಒಂದು ರಂಗದಿಂದ ಬಂದಂತ ಬಹಳ ಅಪರೂಪವಾದಂಥದ್ದು ಅಲ್ಲ, ಇದು ಕ್ರಿಸ್ತಿಯ ಜೀವಿತದ ಒಂದು ಭಾಗವಾಗಿದೆ. ಸೊ ನಂಬರ್ ಒನ್, ಗಾಡ್ ಹಸ್ ಡಿಟರ್ಮಿನ್ಡ್ ದಟ್ ಜೀಸಸ್ ಶುಡ್ ಬಿ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್. ಮೊದಲನೇದಾಗಿ ಯೇಸು ಕ್ರಿಸ್ತನು ಹಿಂಸೆಗಳ ಮುಖಾಂತರವಾಗಿ ಪರಿಪೂರ್ಣನಾಗಬೇಕೆಂಬುದಾಗಿ ದೇವರು ತಾನೇ ತನ್ನ ಮನಸ್ಸಿನಲ್ಲಿ ನಿಷ್ಕರ್ಷ ಮಾಡಿಕೊಂಡಿದ್ದನು. ಸೆಕೆಂಡ್ಲಿ, ಜೀಸಸ್ ಇಸ್ ಯುವರ್ ಓಲ್ಡ್ ಬ್ರದರ್. ಮತ್ತು ಎರಡನೇದಾಗಿ ಯೇಸು ಕ್ರಿಸ್ತನು ನಿಮ್ಮ ಹಿರಿಯ ಅಣ್ಣನಾಗಿದ್ದಾನೆ. Look at verse 11. ಹನ್ನೊಂದನೇ ವಚನ ನೋಡ್ರಿ, ಹನ್ನೊಂದನೇ ವಚನ. ಯಾಕೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾದರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರನೆನ್ನುವುದಕ್ಕೆ ನಾಚಿಕೆ ಪಡದೆ. ಸೊ ಜೀಸಸ್ ಹ್ಯುಮ್ಯಾನಿಟಿ ಇಸ್ ಸೋ ಕಂಪ್ಲೀಟ್ ದಟ್ ಹಿ ಇಸ್ ನಾಟ್ ಅಶೇಮ್ಡ್ ಟು ಕಾಲ್ ಯು ಅಂಡ್ ಮೀ ಬ್ರದರ್ಸ್. ಯೇಸು ಕ್ರಿಸ್ತನ ಮಾನಸಿಕತ್ವವು ಬಹಳವಾಗಿ ಪರಿಪೂರ್ಣವಾಗಿದ್ದು ಆ ಒಂದು ಕಾರಣದಿಂದ ನನ್ನನ್ನು ಮತ್ತು ನಿನ್ನನ್ನು ಸಹೋದರರೆಂಬುದಾಗಿ ಕರೆಯಲಿಕ್ಕೆ ಆತನೆಂದಿಗೂ ಸಹ ಹಿಂಜರಿಯಲಿಲ್ಲ. ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವಿತ್ ಆಲ್ ಆಫ್ ಅವರ್ ಫ್ಲಾಸ್, ವಿತ್ ಆಲ್ ಆಫ್ ಅವರ್ ಫಿಯರ್ಸ್, ವಿತ್ ಆಲ್ ಆಫ್ ಅವರ್ ಲ್ಯಾಕ್ ಆಫ್ ಹೋಪ್ ಅಂಡ್ ಸೆಕ್ಯೂರಿಟಿ, ಜೀಸಸ್ ಇಸ್ ನಾಟ್ ಅಶೇಮ್ಡ್ ಟು ಕಾಲ್ ಅಸ್ ಬ್ರದರ್ಸ್. ನಮ್ಮೆಲ್ಲಾ ಬಲಹೀನತೆ,
ಎಲ್ಲಾ ರೀತಿಯಾದಂತಹ ಕೊರತೆಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಕ್ಷುಲಕತೆಯಲ್ಲಿ ಸಹ ಆಚನು ನನ್ನನ್ನು ಮತ್ತು ನಿಮ್ಮನ್ನು ನನ್ನ ಸಹೋದರರು ಎಂಬುದಾಗಿ ಕರೆಯಲಿಕ್ಕೆ ಆತನ ಹಿಂಜರಿಯಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿ ಹ್ಯಾವ್ ಅನ್ ಓಲ್ಡ್ ಬ್ರದರ್ ಇನ್ ಹೆವೆನ್, ಪರಲೋಕದ ಸ್ವರ್ಗದಲ್ಲಿ ನಮಗೋಸ್ಕರವಾಗಿ ಒಬ್ಬ ಹಿರಿಯ ಅಣ್ಣನಿದ್ದಾನೆ. ಹಿ ಶೇರ್ಡ್ ಹ್ಯುಮ್ಯಾನಿಟಿ ವಿತ್ ಅಸ್ ಅಂಡ್ ಹಿ ಹ್ಯಾಸ್ ಬಿಕಮ್ ಒನ್ ಆಫ್ ಅಸ್. ಆತನು ನಮ್ಮೊಟ್ಟಿಗೆ ತನ್ನ ಮಾನಸಿಕತ್ವವನ್ನು ಹಂಚಿಕೊಂಡು ನಮ್ಮಲ್ಲಿ ಒಬ್ಬನಾದನು. ಅಂಡ್ ಹಿ ಡಸ್ ತ್ರೀ ಥಿಂಗ್ಸ್ ಆಸ್ ಅ ಬ್ರದರ್. ಆತನು ನಮ್ಮ ಅಣ್ಣನಾಗಿ ಮೂರು ಸಂಗತಿಗಳನ್ನು ಮಾಡುತ್ತಾನೆ. As your brother, Jesus proclaims God's name to you. ಒಬ್ಬ ಅಣ್ಣನಾಗಿ ನಿಮ್ಮ ಅಣ್ಣನಾಗಿ ಯೇಸು ಕ್ರಿಸ್ತನು ದೇವರ ಹೆಸರನ್ನು ಸಾರುತ್ತಾನೆ. Look at verse 12. ಅನ್ನೆಡೆ ಚರ ನೋಡಿ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನೆಂತಲೂ. Secondly, as your brother, Jesus shows you practically how to trust God in the midst of trials. ಎರಡನೇದಾಗಿ ನಿಮ್ಮ ಅಣ್ಣನಾಗಿ ಯೇಸು ಕ್ರಿಸ್ತನು ಈ ಒಂದು ಸಂದಿಗ್ಧವಾದಂತಹ ಸನ್ನಿವೇಶದಲ್ಲಿ ಹೇಗೆ ದೇವರನ್ನು ಆರಿಸಿಕೊಳ್ಳಬೇಕೆಂಬುದಾಗಿ ನಿಮಗೆ ತೋರಿಸುವಂತವನಾಗಿದ್ದಾನೆ. Look at the first part of verse 13, and again, I will put my trust in him. ಹದಿಮೂರನೇ ವಚನದ ಮೊದಲನೇ ಭಾಗವನ್ನು ನೋಡ್ರಿ, ನಾನು ದೇವರ ಮೇಲೆ ವಿಶ್ವಾಸ ಬಿಟ್ಟವನಾಗಿರುವೆನು ಎಂತಲೂ. Thirdly, as your brother, Jesus is a son of God, and you become a child of God too. ಮೂರನೇದಾಗಿ ಯೇಸುಕ್ರಿಸ್ತನ ದೇವಕುಮಾರನಾಗಿದ್ದಾನೆ, ನೀವು ಸಹ ದೇವರ ಮಗುವಾಗುತ್ತೀರಿ. Look at the second part of verse 13, and again, behold, I and the children whom God has given me. ಅದ್ಭುತ ವಚನದ ಎರಡನೇ ಭಾಗವನ್ನು ನೋಡ್ರಿ, ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಅಂತಲೂ ಹೇಳುತ್ತಾನೆ. What will keep you close to God in the midst of trials is Jesus's teaching to trust God. ಪರಿಶೋಧನೆಗಳ ಮಧ್ಯದಲ್ಲಿ ಯಾವುದು ಆನಂದವನ್ನು ಕೊಡುತ್ತೆ ಅಂತಾಗಿ ಹೇಳುವಾಗ ಯೇಸು ಕ್ರಿಸ್ತರು ತಾನೇ ನೀವು ದೇವರನ್ನ ಆಶ್ರಯಿಸಿಕೊಳ್ಳಿ ಅಥವಾ ದೇವರ ಮೇಲೆ ಭರವಸೆ ಬಿಟ್ಟೆ ಅಂತಾಗಿ ಆತನು ನಿಮಗೆ ಉಪದೇಶಿಸುವಂತವನಾಗಿದ್ದಾನೆ. He shows us practically how to trust God. ದೇವರನ್ನು ನಾವು ಹೇಗೆ ಭರವಸೆ ಇಡಬೇಕೆಂಬುದಾಗಿ ಪ್ರಾಯೋಗಿಕವಾಗಿ ಆತನು ನಮಗೆ ತೋರಿಸುವಂತವನಾಗಿದ್ದಾನೆ. So the reasons why you need to cling to Jesus even in the midst of tough circumstances. ಈ ರೀತಿಯಾದಂತಹ ಕ್ಲಿಷ್ಟವಾದಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಹ ನೀವು ಯಾಕೆ ಯೇಸು ಕ್ರಿಸ್ತನ ಮೇಲೆ ಆತುಕೊಂಡಿರಬೇಕು? Two things we saw so far. ಎರಡು ಸಂಗತಿಗಳನ್ನು ಇಲ್ಲಿಯವರೆಗೆ ನಾವು ನೋಡಿ. Number one, Jesus makes you realize God's original intent for you. ಮೊದಲನೇದಾಗಿ ಯೇಸು ಕ್ರಿಸ್ತನು ದೇವರೊಂದಿಗೆ ನಿಮಗೆ ಇರುವಂತಹ ಉದ್ದೇಶದ ಕುರಿತಾಗಿ ನಿಮಗೆ ತಿಳಿಸುವಂತವನಾಗಿದ್ದಾನೆ. Number two, Jesus has a great oneness with you or solidarity with you. ಎರಡನೇದಾಗಿ ಯೇಸು ಕ್ರಿಸ್ತನು ನಿಮ್ಮೊಟ್ಟಿಗೆ ಆತನು ನಿಮ್ಮಲ್ಲಿ ಒಬ್ಬನನ್ನಾಗಿ ಆತನು ಗುರುತಿಸಿಕೊಳ್ಳುವಂತವನಾಗಿದ್ದಾನೆ. Thirdly and lastly, Jesus helps you in several specific ways in your life. ಮೂರನೇದಾಗಿ ಮತ್ತು ಕೊನೆಯದಾಗಿ ಯೇಸು ಕ್ರಿಸ್ತನು ತಾನೇ ನಿಮ್ಮ ಜೀವಿತದ ಅನೇಕ ನಿರ್ದಿಷ್ಟ ಭಾಗಗಳಲ್ಲಿ ಅಥವಾ ನಿರ್ದಿಷ್ಟ ಸ್ಥಳಗಳಲ್ಲಿ ನಿಮಗೆ ಸಹಾಯ ಮಾಡುತ್ತಾನೆ. Jesus is able to assist us in various ways in our life. ನಮ್ಮ ಜೀವಿತದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಥವಾ ವಿಭಿನ್ನವಾದಂತಹ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನು ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. Notice in verse 14, Jesus triumphed over the devil. ಹದಿನಾಲ್ಕನೇ ವಚನದಲ್ಲಿ ನೋಡ್ರಿ, ಯೇಸು ಕ್ರಿಸ್ತನು ಆ ಒಂದು ಮರಣಾಧಿಕಾರಿ ಅಂತ ಸೈತಾನನನ್ನ ಅಡಗಿಸಿದನು. Can you read that brother please? Verse 14. ಹದಿನಾಲ್ಕನೇ ವಚನ ಓದನ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಾಗಿರೋದ್ರಿಂದ ಆತನು ಅವರಂತೆಯೇ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದ್ರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ. Satan is the one who had the power of death. ಸೈತಾನನಿಗೆ ಮರಣದ ಮೇಲೆ ಅಧಿಕಾರ ಇತ್ತು. This does not mean that he has the power to kill people at will. ಅದರ ಅರ್ಥವೇನೆಂದ್ರೆ ಆ ಸೈತಾನನು ಜನರನ್ನು ಆತನ ಚಿತ್ತಕ್ಕನುಸಾರವಾಗಿ ಕೊಲ್ಲುತ್ತಾನೆ ಎಂಬುದಾಗಿ ಅರ್ಥ ಅಲ್ಲ. He just delights in seeing people die outside of Christ because they can join him in hell for eternity. ಕ್ರೈಸ್ತನಿಲ್ಲದೆ ಜನರು ಸಾಯಬೇಕೆಂಬಂತದನ್ನ ಅಥವಾ ಸಾಯುವಂತದನ್ನ ಸೈತಾನನನ್ನು ನೋಡಿ ಅವನು ಆನಂದಿಸ್ತಾ ಇದ್ದಾನೆ. ಯಾಕೆಂದ್ರೆ ಅವರು ಅವನನ್ನು ನಿತ್ಯವಾದಂತಹ ನರಕದಲ್ಲಿ ಸೇರಿಕೊಳ್ಳುವಂತವರಾಗಿರುತ್ತಾರೆ. So through his death and resurrection, Jesus paid the penalty of spiritual death
that we had incurred through sin. ತನ್ನ ಮರಣ ಮತ್ತು ಪುನರುತ್ಥಾನದ ಮುಖಾಂತರವಾಗಿ ಯೇಸುಕ್ರಿಸ್ತನು ನಾವು ಆ ಒಂದು ಸ್ವಾಸ್ಥ್ಯವಾಗಿ ಪಡೆದುಕೊಂಡಂತಹ ಆ ಒಂದು ಮರಣಕ್ಕೆ ಒಂದು ಬೆಲೆಯನ್ನು ಆತನು ಕೊಟ್ಟಿದ್ದಾನೆ. That way he delivers us from Satan's domain. ಆ ರೀತಿಯಾಗಿ ಆತನು ಸೈತಾನನ ಆಡಳಿತದಿಂದ ನಮ್ಮನ್ನು ಬಿಡಿಸುವಂತವನಾಗಿದ್ದಾನೆ. Though believers die physically, spiritually we are delivered from the second death. ಒಬ್ಬ ವಿಶ್ವಾಸಿಯು ಶಾರೀರಿಕವಾಗಿ ಸತ್ತಾಗಿ ಸಹ ಆತ್ಮಿಕವಾಗಿ ನಾವು ಪುನರುತ್ಥಾನ ಕೊಡುತ್ತೇವೆ. Thus Satan's power is broken. ಅಲ್ಲಿ ಸೈತಾನ ಶಕ್ತಿಯು ಮುರಿಯಲ್ಪಟ್ಟಿತು. So Jesus triumphed over the devil. ಆಗ ಯೇಸುಕ್ರಿಸ್ತನು ಆ ಒಂದು ಮರಣದ ಅಧಿಕಾರದಿಂದ ಸೈತಾನ ಮೇಲೆ ಜಯವನ್ನು ಸಾಧಿಸಿದನು. Secondly, Jesus has freed you from the fear of death. ಮತ್ತೆ ಎರಡನೇದಾಗಿ ಯೇಸುಕ್ರಿಸ್ತನು ನಿಮ್ಮನ್ನು ಮರಣದ ಭಯದಿಂದ ನಿಮ್ಮನ್ನು ಬಿಡಿಸಿದ್ದಾನೆ. This is the second way he helps you. ಆ ರೀತಿಯಾಗಿ ಎರಡನೇ ರೀತಿಯಾಗಿ ಆತ ನಿಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. Look at verse 15. 15ನೇ ವಚನ ನೋಡೋಣ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. We don't need to fear death. ನಾವು ಮರಣಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. Because of Christ Jesus. ಯಾಕೆಂದ್ರೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ. And no matter what's happening around us. ನಮ್ಮ ಸುತ್ತಲೂ ಏನ್ ನಡೀತಾ ಇದ್ರೂ ಪರವಾಗಿಲ್ಲ. There could be death. ಅದು ಒಂದು ವೇಳೆ ಮರಣವಾಗಿರ್ಬೋದು. There could be devastation around. ಅಥವಾ ನಮ್ಮ ಸುತ್ತಲೂ ಒಂದು ವಿನಾಶವಾಗಿರ್ಬೋದು. But we don't need to fear death. ಆದ್ರೆ ನಾವು ಮರಣಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. In Christ, we do not need to fear death any longer. ಯೇಸು ಕ್ರಿಸ್ತನಲ್ಲಿ ಇನ್ನು ಮುಂದೆ ಎಂದಿಗೂ ಸಹ ಮರಣಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. There is a third way in which Jesus helps you. ಮೂರನೇದಾಗಿ ಯೇಸು ಕ್ರಿಸ್ತ ನಿಮಗೆ ಸಹಾಯ ಮಾಡುತ್ತಾನೆ. It's in verse 17. Jesus is your merciful high priest. 17ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನಿಮ್ಮ ಕರುಣೆಯುಳ್ಳಂತಹ ಮಹಾಯಾಜಕನಾಗಿದ್ದಾನೆ. Can you read that please? ಆದ್ದರಿಂದ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. He wasn't just any kind of a high priest. ಆತನು ಬೇರೆ ರೀತಿಯಾದಂತಹ ಮಹಾಯಾಜಕ ರೀತಿಯಾಗಿ ಇರಲಿಲ್ಲ. He is a merciful high priest. ಆತನು ಕರುಣೆಯುಳ್ಳ ಮಹಾಯಾಜಕನು. That's why he went to the cross. ಅದಕ್ಕೊಂದು ಕಾರಣದಿಂದಲೇ ಆತನು ಶಿಲುಬೆಗೆ ಹೋದನು. That's why he has compassion on our sinners. ಆ ಒಂದು ಕಾರಣದಿಂದಲೇ ಪಾಪಿಗಳಾದಂತಹ ನಮ್ಮ ಮೇಲೆ ಆತನು ಕರುಣೆಯನ್ನು ತೋರಿಸಿದನು. This means you and I should never hesitate to go to him when we feel rejected, when we have fear around us. ಆದ್ರಿಂದ ನಮ್ಮ ಸುತ್ತಲೂ ಭಯ ಇರುವಾಗ, ನಾವು ತಿರಸ್ಕರಿಸಲ್ಪಟ್ಟವರೆಂಬುದಾಗಿ ಭಾವಿಸಲ್ಪಟ್ಟಂತ ಸಮಯದಲ್ಲಿ ನಾವು ಆತನ ಬಳಿಗೆ ಹೋಗಲಿಕ್ಕೆ ಎಂದಿಗೂ ಸಹ ನಾವು ಅಸಹನೆ ತೋರಿಸುವಂತವರಾಗಿರಬಾರದು. This means you and I never would have to think that Jesus will not understand me or the situation that I'm in right now. ಓ, ನಾನು ಹಾದು ಹೋಗುತ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ನಾನು ನೀನು ಎಂದಿಗೂ ಸಹ ಅಂದುಕೊಳ್ಳಬಾರದು. He is never lacking in compassion towards us. ಓ, ನಮ್ಮ ಮೇಲೆ ಅಥವಾ ನಮಗೋಸ್ಕರವಾಗಿ ಆತನು ಎಂದಿಗೂ ಸಹ ತನ್ನ ಕರುಣೆಗೋಸ್ಕರವಾಗಿ ಯಾವ ಕೊರತೆಯೂ ಸಹ ಇಲ್ಲ. Jesus endured trials to make sure. Go on, please. Jesus endured trials. ಯೇಸು ಕ್ರಿಸ್ತನು ಆ ಒಂದು ಬಾಧೆಗಳನ್ನು ಅನುಭವಿಸಿದನು. So we know that he understands our trials as well. ಆ ಒಂದು ಕಾರಣದಿಂದ ಆತ ನಮ್ಮ ಪರಿಶೋಧನೆಗಳು ಅಥವಾ ಬಾಧೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. The character of Jesus as merciful and faithful invites you to draw near to him in your time of need. ಯೇಸು ಕ್ರಿಸ್ತನ ಗುಣಲಕ್ಷಣಗಳು ಏನೆಂದರೆ ಆತನು ಕರುಣೆ ಉಳ್ಳವಂತವನಾಗಿದ್ದಾನೆ. ನಿಮ್ಮ ಸಂಕಷ್ಟದ ಸಮಯದಲ್ಲಿ ಆತನು ನಿಮ್ಮನ್ನು ತನ್ನ ಬಳಿಗೆ ಸೆಳೆದುಕೊಳ್ಳುವಂತವನಾಗಿದ್ದಾನೆ. Lastly, Jesus offers help when you are tempted. ಕೊನೆಯದಾಗಿ ನೀವು ಶೋಧಿಸಲ್ಪಟ್ಟಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ನಿಮಗೆ ಸಹಾಯವನ್ನು ನೀಡುವಂತವನಾಗಿದ್ದಾನೆ. Look at verse 18. 18ನೇ ವಚನ ನೋಡೋಣ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಬೇಕಾಗಿರುವುದರಿಂದ
ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. You know, the word used here, come to aid, means to run to somebody for help. ಇಲ್ಲಿ ನಾವು ನೋಡುವಾಗ ಆತನ ಬಳಿಗೆ ಸಹಾಯಕ್ಕೋಸ್ಕರವಾಗಿ ಓಡಿ ಬರುವಂತದ್ದು ಎಂಬಂತ ಪದ ಉಪಯೋಗಿಸಲ್ಪಟ್ಟಿದೆ. Imagine a parent listening to the cry of a child and the parent is running, charging towards the child to help the child. ಒಂದು ಮಗು ಕಷ್ಟದಲ್ಲಿ ಇದ್ದಂತಹ ಮಗು ಅಳುತ್ತಾ ಇರುವಾಗ ಆ ಒಂದು ಕರೆಯನ್ನು ಕೇಳಿಸಿಕೊಂಡಂತಹ ಪೋಷಕರು ಆ ಮಗುವಿನ ಕಡೆಗೆ ಆ ಮಗುವಿಗೆ ಸಹಾಯ ಮಾಡುವುದಕ್ಕೆ ಓರುವಂತದನ್ನು ಊಹಿಸಿಕೊಳ್ಳಿ. He or she will drop everything that they're doing and they will run towards the child to help. ಆತನು ಮಾಡುತ್ತಾ ಅಥವಾ ಆಕೆ ಮಾಡ್ತಾ ಇದ್ದಂತ ಎಲ್ಲಾ ಕೆಲಸವನ್ನು ಸಾಡಿ ಆ ಮಗುವಿಗೆ ಸಹಾಯ ಮಾಡೋದಕ್ಕೋಸ್ಕರವಾಗಿ ಅವರು ಓಡಿ ಹೋಗುತ್ತಾರೆ. That's the picture here of our merciful high priest. ಓ ಆ ಒಂದು ಚಿತ್ರಣ ಇಲ್ಲಿ ಮಹಾಕರುಣೆಯುಳ್ಳಂತಹ ಯಾಜಕನೆಂಬುದಾಗಿ ಇರುವಂತಹ ಒಂದು ಚಿತ್ರಣವಾಗಿದೆ. When we are tempted to go away from God, away from Jesus because of trials and the situation around us, ಗಳು ನಮ್ಮ ಸುತ್ತಲಿರುವಂತಹ ಬಾಧೆಗಳ ನಿಮಿತ್ತವಾಗಿ ನಾವು ದೇವರಿಂದ ಯೇಸು ಕ್ರಿಸ್ತನಿಂದ ದೂರಕ್ಕೆ ಹೋಗುವ ಮಾಡುವಂತವನಾಗಿದ್ದಾನೆ. So four ways in which Jesus helps us. ನಾಲ್ಕು ವಿಧಾನಗಳಲ್ಲಿ ಯೇಸು ಕ್ರಿಸ್ತನು ನಮಗೆ ಸಹಾಯ ಮಾಡುತ್ತಾನೆ. He has triumphed over the devil. ಆತನು ಆ ಒಂದು ಸೈತಾನ ಮೇಲೆ ಜಯವನ್ನು ಸಾಧಿಸಿದ್ದಾನೆ. He has freed you from the fear of death. ಮತ್ತು ಮರಣದ ಭಯದಿಂದ ನಿಮ್ಮನ್ನು ತಪ್ಪಿಸಿದ್ದಾನೆ. He is our merciful high priest. ಮತ್ತು ಆತನು ನಮ್ಮ ಕರುಣೆಯುಳ್ಳ ಮಹಾಯಾಜಕನಾಗಿದ್ದಾನೆ. Jesus offers help when you are tempted. ನೀವು ಶೋಧಿಸಲ್ಪಟ್ಟಾಗ ಯೇಸು ಕ್ರಿಸ್ತನು ನಿಮಗೆ ಸಹಾಯವನ್ನು ನೀಡುವಂತವನಾಗಿದ್ದಾನೆ. So what's the point of this evening's passage? ಈ ಒಂದು ಸಂಜೆಯ ವಾಕ್ಯ ಭಾಗದ ಒಂದು ಅಂಶ ಏನಾಗಿದೆ? The whole passage basically says, ಇಡೀ ವಾಕ್ಯ ಭಾಗವು ಹೇಳುವಂತ ಮಾತೆಂದ್ರೆ, Jesus is the only one who is qualified to help and sustain you today in the midst of coronavirus. ಈ ಕೊರೋನಾವೈರಸ್ ನ ಮಧ್ಯದಲ್ಲಿ ಯೇಸು ಕ್ರೈಸ್ತನು ಮಾತ್ರವೇ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಪರಿಪಾಲಿಸಲಿಕ್ಕೆ ಆತ ಶಕ್ತನಾಗಿದ್ದಾನೆ. He is the only one qualified to help and sustain you. ನಿಮ್ಮನ್ನು ಸಂರಕ್ಷಿಸಲಿಕ್ಕೆ ನಿಮ್ಮನ್ನು ಕಾಪಾಡುವುದಕ್ಕೆ ಆತನೊಬ್ಬನಿಗೆ ಮಾತ್ರವೇ ಅರ್ಹತೆ ಇದೆ. There's no one else who has the qualifications or the ability to help you and sustain you. ನಿಮ್ಮನ್ನು ಸಂತೈಸುವುದಕ್ಕೋಸ್ಕರ ನಿಮ್ಮನ್ನು ಸಂರಕ್ಷಿಸುವುದಕ್ಕೆ ಬೇರೆ ಯಾರಿಗೂ ಸಹ ಆ ಒಂದು ಅರ್ಹತೆ ಇಲ್ಲ. Therefore, cling to Jesus. ಆದ್ದರಿಂದ ಯೇಸುವನ್ನು ಆತುಕೋ. So three things we saw so far. ಮೂರು ವಿಷಯಗಳು ಇಲ್ಲಿ ತನಕ ನೋಡಿದ್ದೇವೆ. Jesus makes you realize God's original intent for you. ಮೊದಲನೇದಾಗಿ ದೇವರಿನ ವಿಷಯದಲ್ಲಿ ಏನು ಉದ್ದೇಶಿಸುತ್ತಾನೋ ಅದನ್ನು ತಿಳ್ಕೊಳ್ಳುವಂತೆ ಯೇಸು ನಿಮಗೆ ಸಹಾಯ ಮಾಡುತ್ತಾನೆ. Jesus has great solidarity with you. ಯೇಸು ಕ್ರಿಸ್ತನು ನಿಮ್ಮೊಟ್ಟಿಗೆ ಹೊಂದಾಣಿಕೆ ಇಟ್ಟುಕೊಂಡಿದ್ದಾನೆ ಅಥವಾ ನಿಮ್ಮಲ್ಲಿ ಒಬ್ಬನಾಗಿ ಗುರುತಿಸಿಕೊಳ್ಳುತ್ತಾನೆ. And Jesus helps you in several specific ways in your life. ನಿಮ್ಮ ಜೀವಿತದಲ್ಲಿ ಅನೇಕ ನಿರ್ದಿಷ್ಟವಾದಂತಹ ಸಂದರ್ಭಗಳಲ್ಲಿ ಯೇಸು ನಿಮಗೆ ಸಹಾಯ ಮಾಡುತ್ತಾನೆ. Do you want to turn away from such a person because the world around you is crumbling down? ಓ ನಿಮ್ಮ ಸುತ್ತಲಿರುವಂತಹ ಲೋಕವೆಲ್ಲವೂ ಸಹ ಅದು ನಡುಗುತ್ತಾ ಇರುವಾಗ ಬಿದ್ದು ಹೋಗುತ್ತಾ ಇರುವಾಗ ನೀವು ಆತನಿಂದ ತಿರುಗಿ ಹೋಗಬೇಕೆಂಬುದಾಗಿ ಬಯಸ್ತಿರೋ? ನೌ ಇಲ್ಲ, ಕ್ಲಿಂಗ್ ಟು ಹಿಮ್. ಆತನನ್ನು ಆತುಕೊಳ್ಳ್ರಿ. ನೋ ಮ್ಯಾಟರ್ ವಾಟ್ಸ್ ಹ್ಯಾಪನಿಂಗ್ ಅರೌಂಡ್ ಯು, ನಿಮ್ಮ ಮಧ್ಯದಲ್ಲಿ ಅಥವಾ ನಿಮ್ಮ ಸುತ್ತಲೂ ಏನ್ ನಡೆದರೂ ಪರವಾಗಿಲ್ಲ. ನೋ ಮ್ಯಾಟರ್ ವಾಟ್ ಯುವರ್ ಸರ್ಕಮ್ಸ್ಟಾನ್ಸಸ್ ಆರ್, ನಿನ್ನ ಪರಿಸ್ಥಿತಿ ಏನೇ ಇದ್ರೂ ಪರವಾಗಿಲ್ಲ. ಬಿಕಾಸ್ ಜೀಸಸ್ ಇಸ್ ದ ಬೆಸ್ಟ್. ಯಾಕೆಂದ್ರೆ ಯೇಸುವೆ ಅತ್ಯುತ್ತಮನು. Thank you for your patience. May the Lord bless you all as you ponder these words. ನಿಮ್ಮ ತಾಳ್ಮೆಗೋಸ್ಕರವಾಗಿ ವಂದನೆಗಳು. ನೀವು ಇದನ್ನು ಧ್ಯಾನ ಮಾಡುತ್ತಿರುವಾಗ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.